ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಅಂಬ್ಲಿ. ಇದನ್ನು ನಮ್ಮ ಕಡೆನ ಮಠದೊಳಗೆಲ್ಲ ಮಾಡ್ತಾರೆ, ಭಾಳ ಚಲೋ ಇರ್ತೈತ್ರಿ. ಇದು ಒಂದು ಗ್ಲಾಸ್ ಅಷ್ಟು ಕುಡಿದ್ರೆ ಹೇಳ್ತೇನಲ್ಲ, ಹೊಟ್ಟೆನೂ ತುಂಬ್ತೈತಿ ಮತ್ತು ನಮ್ಮ ದೇಹಕ್ಕೆ ಲಿಟ್ರಲಿ ನಮಗೆ ತಂಪಾಗೈತಂತ ಹೊಟ್ಟೆ ಫೀಲ್ ಆಗ್ತೈತೆ ನೋಡ್ರಿ, ಅಷ್ಟು ಚಲೋ ಅನಿಸ್ತೈತಿ ಮತ್ತು ಟೇಸ್ಟು ಮಸ್ತ್ ಇರ್ತೈತಿ. ನೀವು ಕರೆಕ್ಟಾಗಿ ಮಾಡಿದ್ರಂದ್ರೆ ಮಠದಾಗ ಕೊಡ್ತಾರಲ್ಲ ಹಂಗಾಗ್ತೈತಿ. ಸೊ ನಡ್ದು ಸ್ಟಾರ್ಟ್ ಮಾಡೋಣ. ಜೋಳದ ಅಂಬ್ಲಿ ಮಾಡೋಕ್ಕೆ ನಾವೊಂದು ಅರ್ಧ ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡಿನಿ, ಆಮೇಲೆ ಅಷ್ಟೇ ಮೊಸರು ತೊಗೊಂಡಿನಿ. ಮೊದಲಿಗೆ ಸ್ವಲ್ಪ ನಾವು ಜೀರಿಗೆ ಕುಟ್ಟಿ ಇಟ್ಕೊಂಡ್ಬಿಡೋಣ. ಈಗ ಕೆಲವೊಬ್ಬರು ಅಂಬ್ಲಿ ಒಳಗೆ ಜೀರಿಗೆ ಹಾಕ್ಕೊಂಡು ಕುಡಿತಾರೆ, ಇದು ಕಂಪ್ಲೀಟ್ಲಿ ಆಪ್ಷನಲ್ಲೇ, ಬೇಕಿತ್ತಂದ್ರೆ ಹಾಕ್ಕೋಬೋದು ಇಲ್ಲ ಅಂತಾರೆ. ಇಲ್ಲ, ಮಠದ ಒಳಗೆ ಅಲ್ಲೆಲ್ಲ ಯೂಶ್ವಲಿ ಜೀರಿಗೆ ಹಾಕಿ ಕೊಡೋಂಗಿಲ್ಲ, ಬಟ್ ನಿಮ್ಮ ಟೇಸ್ಟ್ ಬೇಕು, ದೇಹಕ್ಕೆ ಇನ್ನೂ ಜಾಸ್ತಿ ತಂಪು ಬೇಕಂದ್ರೆ ಜೀರಿಗೆ ಹಾಕ್ಕೋಬಹುದು. ಈಗ ಒಂದು ಬೌಲ್ ಒಳಗೆ ನಾನು ಜೋಳದ ಹಿಟ್ಟು ಹಾಕ್ಕೊಳಕತ್ತೀನಿ, ಆಮೇಲೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಳತ್ತೀನಿ. ಈ ರೀತಿ ನೀವು ಮಾಡೋದ್ರಿಂದ ಒಟ್ಟು ನಿಮ್ಗೆ ಗಂಟ ಆಗಂಗಿಲ್ಲ ಅಂಬ್ಲಿ ಒಳಗೆ, ಭಾಳ ಚಲೋ ಆಗ್ತೈತಿ. ಈಗ ಇದನ್ನೆಲ್ಲ ಪೂರಾ ನೀರು ಮತ್ತು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಬಿಡೋಣ, ಒಂದು ಹದಕ್ಕೆ ತೊಗೊಂಬಂದ್ಬಿಡುಣ್ರಿ. ಒಟ್ಟು ಗಂಟು ಆಗಬಾರ್ದು, ಹಿಟ್ಟಿಟ್ಟು ಕಾಣಿಸೋಕೆ ಹೋಗಬಾರ್ದು, ಆ ರೀತಿ ಮಾಡ್ಕೋರಿ. ಇಷ್ಟು ಹಿಟ್ಟಲ್ಲಿ ನೀವು 6 ಗ್ಲಾಸ್, ಆಗಲ್ಲ ನಾನು ತೋರಿಸಿಲ್ಲ, 6 ಗ್ಲಾಸಿಂದ 6 ಗ್ಲಾಸ್ ಅಷ್ಟು ಅಂಬ್ಲಿ ಮಾಡ್ಕೊಡ್ಬಹುದು. ಮತ್ತು 1 ಗ್ಲಾಸಿಗೆ ಫುಲ್ ಹೊಟ್ಟೆನ ತುಂಬ್ತೈತ್ರಿ ಇದು. ಈಗ ನಾವು ಜೋಳದ ಹಿಟ್ಟನ್ನು ಬೇಯಿಸ್ಕೊಳ್ಳೋಣ, ಅದಕ್ಕೆ ನಾವು ಒಂದು 2 ಕಪ್ಪಷ್ಟು ನೀರು ಹಾಕ್ಕೊಳಕತ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲೇ ಹಳ್ಳುಪ್ಪು ಹಾಕ್ಕೊಳತ್ತೀನಿ ರೀ ನಾನು. ಈಗ ಇದನ್ನು ಚಲೋತ್ನಂಗೆ ಕುದಿ ಬರುವವರೆಗೂ ಕುದಿಸ್ಕೊಳ್ಳೋಣ. ನಮ್ದು ನೀರು ಕುದಿಯತೈತಿ ಈಗ ಚಲೋತ್ನಂಗೆ. ಈಗ ಇದನ್ನು ತಿರ್ಗಿಸ್ಕೋತ ಹಿಟ್ಟು ಹಾಕ್ಕೋಬೇಕು. ನೀವು ಹಂಗೆ ಹಾಕ್ಕೊಂಬಿಟ್ರಂದ್ರೆ ಏನಾಗ್ಬಿಡ್ತೈತಿ, ಗಂಟು ಆಗ್ಬಿಡ್ತೈತಿ. ನೀವು ಇದೇ ರೀತಿ ತಿರ್ಗಿಸ್ಕೋತ ಪೂರ ಹಿಟ್ಟು ಹಾಕೋರಿ. ಆಮೇಲೆ ಹಿಟ್ಟು ಹಾಕಿದ್ಮೇಲೆ ನಿಮ್ಗೇನಾದ್ರು ಉಪ್ಪು ಕಡಿಮೆ ಅನಿಸಿತ್ತಂದ್ರೆ ಹಾಕ್ಕೋಬಹುದು. ಈಗ ಒಂದು 2 ನಿಮಿಷ ಒಟ್ಟು ಕೈ ಬಿಡಲಾರ್ದಂಗೆ ಈ ರೀತಿ ತಿರುಗಿಸ್ಕೊರಿ. ನೀವು ಇಷ್ಟು ಮಾಡಿದ್ರಂದ್ರೆ ಮುಂದೆ ಒಟ್ಟು ಗಂಟು ಆಗಂಗಿಲ್ಲ, ಫ್ಲೇಮ ಮೀಡಿಯಮ್ ಇರಲಿ. ನಾ ಇಲ್ಲಿ ಮಣ್ಣಿನ ಮಡಿಕೆ ಉಪಯೋಗ ಮಾಡತ್ತೀನಿ, ನಾ ಪೂರ ಸಣ್ಣ ಇಟ್ಟಿರ್ತೀನಿ ರೀ. ಸ್ವಲ್ಪ ಹೊತ್ತಾದ್ಮೇಲೆ ಈ ರೀತಿ ಗಟ್ಟಿ ಆಗ್ತದೆ, ಆವಾಗ ನೀವು ಲಿಡ್ ಕವರ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊರಿ. ಈ ಒಂದು 2 ನಿಮಿಷ ಆದಮೇಲೆ ಮ್ಯಾಗ ಕೆನಿ ಕಟ್ಟಾಗಿ ಚಾಲೂ ಆಗಿಬಿಡ್ತೈತಿ ರೀ, ಆವಾಗ ನಮ್ದು ಹಿಟ್ಟು ಚಲೋತ್ನಂಗೆ ಬೆಂದಿತ್ತಂತ ಅರ್ಥ. ಹೊತ್ಕೊಳಕ್ಕೆ ಹೋಗ್ಬಾರ್ದು, ನಡು ನಡು ಚೆಕ್ ಮಾಡ್ಕೊತೀವಿ ರೀ. ಸಣ್ಣ ಇಟ್ಟರಂದ್ರೆ ಅದೇನು ಹೊತ್ಕೊಳಂಗಿಲ್ಲ. ಈಗ ನಮ್ದು ಹಿಟ್ಟು ಪೂರ ಬೆಂದೈತಿ, ಇದನ್ನು ಪೂರ ತಣ್ಣಗಾಗ್ಬಿಡೋಣ. ಅಲ್ಲಿ ಮಟ್ಟ ನಾವು ಸ್ವಲ್ಪ ಮೊಸರನ್ನ ಕಡ್ಕೊಳ್ಳೋಣ ರೀ. ಪೂರ ಮಜ್ಜಿಗೆ ಅಲ್ಲ, ನೀರು ಮತ್ತು ಮೊಸರು ಒಂದಾಗಬೇಕದ, ಒಂದೇ ಕನ್ಸಿಸ್ಟೆನ್ಸಿ ಒಳಗೆ. ಆ ರೀತಿ ಒಂದು 2 ನಿಮಿಷ ಕಡ್ಕೊಂಡ್ರೆ ಸಾಕು ರೀ ಕುಡ್ಗೊಲ್ಲೆ. ಮತ್ತು ಮಠದಾಗ ಜಾಸ್ತಿ ಏನು ಈಗ ಉಳ್ಳಾಗಡ್ಡಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಕೊತ್ತಂಬರಿ, ಜೀರಿಗೆ ಏನು ಜಾಸ್ತಿ ಹಾಕಿರಂಗಿಲ್ಲ ರೀ, ಬರೀ ಮೊಸರು ಮತ್ತು ಜೋಳದ ಹಿಟ್ಟು ಅಷ್ಟೇ ಇರ್ತೈತಿ. ಏನು ರುಚಿ ಕೇಳ್ತೀರಿ, ಅಷ್ಟು ರುಚಿ ಇರ್ತೈತಿ ನೋಡ್ರಿ. ಈಗ ಇದು ಪೂರ ತಣ್ಣಗಾಗೈತಿ, ಈಗ ನಾವು ಮೊಸರು ಹಾಕಿ ಕಲಸೋಣ. ಮತ್ತು ಹುಳಿ ಅಂಬ್ಲಿ ಬೇಕನ್ನೋರಿಗೆ ಇದು ಮಾಡಿ ಪೂರ ಒಂದು ದಿನ ಇಟ್ಟರೆ ತಾನಾಗ ಹುಳಿ ಆಗಿಬಿಡ್ತೈತಿ ರೀ. ಈಗ ಇದು ಚಲೋತ್ನಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಿಮ್ದೆಲ್ಲ ಕಮೆಂಟ್ಸ್ ಓದಾತೀನಿ, ಇಮೇಲ್ಸ್ ಓದಾಕತ್ತೀನಿ, ಭಾಳ ಖುಷಿ ಆಗತ್ತೈತ್ರಿ. ನೀವು ನಮ್ಮ ಭಾಷೆನ ಇಷ್ಟಪಡಾತೀರಿ, ಮತ್ತು ನಮ್ಮ ವಾಯ್ಸ್ನ ಇಷ್ಟಪಡಾತೀರಿ, ಅದೇ ರೀತಿ ನಮ್ಮ ಅಡುಗೆನೂ ಭಾಳ ಇಷ್ಟಪಡಾತೀರಿ. ಇದೇ ರೀತಿ ಸಪೋರ್ಟ್ ಮಾಡ್ಕೊತ ಇರ್ರಿ. ಈಗ ಚಲೋತ್ನಂಗೆ ಕಲಸಾದ್ಮೇಲೆ ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸಳು ಅತಿ ಸಣ್ಣಗೆ ಹೆಚ್ಚಿ ಹಾಕೋರಿ. ಮತ್ತು ಒಂದು 1/2 ಉಳ್ಳಾಗಡ್ಡಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ. ಏನೂ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ, ಇಷ್ಟರಾಗ ರುಚಿ ಭಾಳ ಇರ್ತೈತಿ. ಬೆಳ್ಳುಳ್ಳಿನೂ ಜಾಸ್ತಿ ಬೇಡ ಮತ್ತು ಉಳ್ಳಾಗಡ್ಡಿನೂ ಜಾಸ್ತಿ ಬೇಡ, ಯಾಕಂದ್ರೆ ಸರ್ವ್ ಮಾಡುವಾಗ ಸ್ವಲ್ಪ ಹಾಕ್ತೀವಿ ನಾವು. ಇಲ್ಲಿ ಗಾರ್ನಿಷಿಂಗಿಗೆ ವೀಡಿಯೋ ಸಂಬಂಧ ಹಾಕೀನಿ, ನಾವು ಸ್ವಲ್ಪನ ಹಾಕ್ತೀವಿ ರೀ, ಅಂದ್ರೆ ಅಷ್ಟೇ ರುಚಿ ಬರ್ತದೆ. ಅತಿ ಆದರೆ ಅದ ಬಾಯಾಗ ಬಂದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ. ಮತ್ತು ಜೀರಿಗೆ ಪೌಡರ್ನು ಕಂಪ್ಲೀಟ್ಲಿ ಆಪ್ಷನಲ್, ಮಠದಾಗ ಯೂಶ್ವಲಿ ಹಾಕಿರಂಗಿಲ್ಲ ರೀ. ನಾ ಸ್ವಲ್ಪ ಟೇಸ್ಟಿಗೆ ಹಾಕಾಕತ್ತೀನಿ. ನಮ್ಮ ಮನೆ ಒಳಗೆ ಜೀರಿಗೆ ಪೌಡರ್ ಹಾಕಿದ್ರೆ ಕೆಲವೊಬ್ರಿಗೆ ಇಷ್ಟ ಆಗ್ತೈತೆ, ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ, ಅದಕ್ಕೆ ಸರ್ವ್ ಮಾಡೋ ಮುಂದೆ ಹಾಕಾಕತ್ತೀನಿ. ನೋಡಿದ್ರಲ್ಲ ಜೋಳದ ಅಂಬ್ಲಿ ಮಾಡೋದು ಎಷ್ಟು ಈಸಿ ಅಂತ ಹೇಳಿದ್ದು, ನೀವು ಟ್ರೈ ಮಾಡಿರಿ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದು ಮರಿಬೇಡ್ರಿ. ಮತ್ತು ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ಹೊಸ್ತಾಗ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಈ ವಿಡಿಯೋ ಸೇರಿತಂದ್ರೆ ಲೈಕ್ ಮಾಡಲಾರ್ದ ಹೋಗಬೇಡ್ರಿ.